ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಕೃಷ್ಣರಾಜಪೇಟೆ ಶಾಸಕ ಡಾಕ್ಟರ್ ನಾರಾಯಣಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕೆಬಿ ಮಹೇಶ್, ಕೆಸಿ ಮಂಜುನಾಥ್, ಕೆಆರ್ ರವೀಂದ್ರ ಬಾಬು ಮತ್ತು ಡಿ ಪ್ರೇಮಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಮಾತಿಗೆ ಹಿಡಿತ ಇರಲಿ ಎಂದು ಜೆಡಿಎಸ್ ಮುಖಂಡ ಕೆ ವಿನೋದ್ ಕುಮಾರ್ ಎಚ್ಚರಿಕೆ ನೀಡಿದರು. ಕೆಆರ್ಪೇಟೆ ಪುರಸಭೆಯ 30 ವರ್ಷಗಳ ಕಾಂಗ್ರೆಸ್ ದುರಾಡಳಿತಕ್ಕೆ ಪಟ್ಟಣದ ಜನತೆ ತಕ್ಕ ಪಾಠ ಕಲಿಸಲಿದ್ದು ಬದಲಾವಣೆಗಾಗಿ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಪುರಸಭೆಯ ಆಡಳಿತದ ಚುಕ್ಕಾಣಿಯನ್ನು ಜೆಡಿಎಸ್ ಹಿಡಿಯುವುದು ನಿಶ್ಚಿತವಾಗಿದೆ. ಇದೇ ಮೊದಲ ಬಾರಿಗೆ ಪುರಸಭೆಯ ಅಧಿಕಾರಿಗಳನ್ನು ಹಿಡಿಯಲಾಗದೆ ಕಾಂಗ್ರೆಸ್ ಒಳಗೊಳಗೆ ಬೇಗುದಿಯನ್ನು ಅನುಭವಿಸುತ್ತಿದೆ. ಪಟ್ಟಣದ ಸಮಗ್ರವಾಗಿ ಅಭಿವೃದ್ಧಿಗೆ ಸಂಕಲ್ಪ ಮಾಡಿರುವ ಶಾಸಕರು 12 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಟ್ಟಿದ್ದಾರೆ. ವಿರೋಧ ಪಕ್ಷವಾಗಿ ಕೆಲಸ ಮಾಡಲು ತಿಳಿಯದ ಕಾಂಗ್ರೆಸ್ ಪುರಸಭೆ ಸದಸ್ಯರು ಹತಾಶರಾಗಿ ಅಸಂಬದ್ಧ ಹೇಳಿಕೆ ನೀಡುತ್ತಾ ಜೆಡಿಎಸ್ ಸದಸ್ಯರನ್ನು ಸೆಳೆದುಕೊಂಡು ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯಲು ಸಂಚು ಮಾಡುತ್ತಿದ್ದಾರೆ. ಆದರೆ ಅವರ ಕನಸು ತಿರುಕನ್ನು ಕಂಡ ಕನಸಾಗುತ್ತದೆ ಎಂದು ಸಂತೋಷ್ ವ್ಯಂಗ್ಯವಾಡಿದ್ದಾರೆ. ಕೆಬಿ ಮಹೇಶ್ ಇದ್ದಾರೆ. ಏನಂತ ಅಂದ್ರೆ, ಕೆ ಶ್ರೀನಿವಾಸ್ ಬಗ್ಗೆ, ನಾರಾಯಣ ಗೌಡರ ಬಗ್ಗೆ, ಕೆಂಗೌಡರ ಬಗ್ಗೆ ಮಾತಾಡ್ಬೇಕಾದ್ರೆ ಮಾನ ಮರಿದು ಅವನ ಮಣ್ಣು ಬಂದು ತಿರುಕಬೇಕು. ಅವನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪದ ಭಾಷೆ ಬಳಸೋನಲ್ಲ. ವಾಸ, ಕೆಂಗೇಗೌಡ, ನಾರಾಯಣ, ಈ ತಾಲೂಕಲ್ಲಿ ನಾರಾಯಣಗೌಡರು ತಾಲೂಕು ಶಾಸಕರು ಹೊತ್ತು ಸರ್. ಇವರು ಪುರಸಭೆ ಮೆಂಬರ್ ಆಗಿ ಅಧ್ಯಕ್ಷ ಆಗಿ ಮಾತಾಡೋದೇ ಕಲ್ತಿಲ್ಲ ಅಂದರೆ ಇವನಿಗೆ ಮಾನ ಮರ್ಯಾದೆ ಏನಾದ್ರು ಸ್ವಲ್ಪ ನರವೇ ಮಾನ ಮರ್ಯಾದೆ ಇದ್ದವರು ಈ ಥರ ಯಾರು ಮಾತಾಡೋ ನಡ್ಕೊಳ್ಳಲ್ಲ. ನೀವು ಕೆ ಬಿ ಮಹೇಶ ಅಲ್ಲ, ಅವನು ಡಿ ಮಹೇಶ. ಡಿ ಅಂದ್ರೆ ಅರ್ಥ ಆಗ್ತದೆ ಏನೋ ತಿಳ್ಕೊಬೇಕು ನೀವೇ ಪತ್ರದಲ್ಲಿ. ಕೆಂಗೇಗೌಡರು ಮೋಸ ಮಾಡಿಬಿಟ್ರು ಅಕ್ವೇರ್ ಸೈಟ್ ಅನ್ಸೋದು. ಕೆಂಗೇಗೌಡರು ಏನಾದ್ರು 800 ರೂಪಾಯಿ ಸೈಟ್ನ ಒಬ್ಬರೇ ಒಬ್ಬರು ಇದೀವಿ ಟೌನ್ ಪುರಸಭೆ ಒಳಗೆ. ಯಾರಿಗಾರು ಮೋಸ ಮಾಡಿದ್ರೆ ರಾಜಕೀಯ ಅಲ್ಲ, ಇವತ್ತೇ ನಾಯಕರ ಮನಸ್ಸಿಗೆ ನಾವು ಇವರು ಇವ್ರು ತೆಗಿತಾ ಹೋದ ಇತಿಹಾಸಗಳನ್ನ ಒಸಿ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಪುರಸಭೆಗೆ ಜನಗಳಿಗೆ. ಎಷ್ಟು ಜನಕ್ಕೆ 8 ರೂಪಾಯಿ ಸೈಟ್ ಬಿಟ್ಟಾರ ಇವರು? ಅಧ್ಯಕ್ಷ ಆಗ್ಬೇಕಾದ್ರೆ ಹತ್ತು ಸ್ಥಿತಿ ನೆನ್ಕೋಬೇಕು. ಅವನು ಯಾರಿಗೆ ಅಧ್ಯಕ್ಷ ಆದ ಅಂತ? ಅವನು ಮನೆ ಯಾರ ಮನೆ ಬಾಗಿಲು ಬಂದಿದ್ದ? ನಮ್ಮ ಅಣ್ಣ ಮನೆ ಬಾಗಿಲು ಬಂದಿದ್ದ. ಅವನು ಯಾರ ಮನೆ ಬಾಗಿಲು ಬಂದಿದ್ದ? ಅವನು ಏಕವಚನ ಮಾತಾಡ್ದ ಬುಡ ಕೇಳ ಫಸ್ಟ್ ಅವನ್ನ. ನಮಗೂ ಬರ್ತದೆ ಏಕವಚನ ಮಾತಾಡೋದಕ್ಕೆ, ಕುತ್ಕೊಂಡು ಮಾತಾಡೋದಲ್ಲ. ಪುರಸಭೆ ಆಸ್ತಿ ಮುನ್ಸಿಪಾಲಿಟಿ ಪಕ್ಕದ ಜಾಗದಲ್ಲಿ ಯಾರು ತಿಂತವ್ರೆ? ಒತ್ತುವರಿ ಮಾಡಿಕೊಂಡು ಕೆಂಗೇಗೌಡರು ಬೆತ್ತಿಂತ ಇದಾರ? ನಮ್ಮನೆ ಫ್ಯಾಮಿಲಿ ಒಂದೇ. ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಜೆಡಿಎಸ್ ನಾಯಕ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಡಾಕ್ಟರ್ ಕೆಎಸ್ ಪ್ರಭಾಕರ್ ಅವರ 57ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮ ಶಾಸಕ ನಾರಾಯಣಗೌಡರ ನೇತೃತ್ವದಲ್ಲಿ ಸರಳವಾಗಿ ಅಭಿಮಾನಿಗಳೊಂದಿಗೆ ಸಸಿಗಳನ್ನು ವಿತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ಕಿಕ್ಕೇರಿ ಹೋಬಳಿಯಾದ್ಯಂತ ನ್ಯಾಯ ಪಂಚಾಯಿತಿ ನಡೆಸಿ ಜನಸಾಮಾನ್ಯರ ನೋವಿಗೆ ಧ್ವನಿಯಾಗಿ ವ್ಯಾಜ್ಯ ಮುಕ್ತ ಬದುಕು ನಡೆಸಲು ಸಹಾಯ ಮಾಡಿರುವ ಪ್ರಭಾಕರ್ ಅವರು 100 ಕಾಲ ಆರೋಗ್ಯವಂತರಾಗಿ ಬಾಳಲಿ ಎಂದು ಶಾಸಕರು ಶುಭ ಹಾರೈಸಿದರು. ಜಿಲ್ಲಾ ಸಹಕಾರ ಯೂನಿಯನ್ ಮಾಜಿ ಅಧ್ಯಕ್ಷ ಕೆಜೆ ತಮ್ಮಣ್ಣ, ಕಿಕ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಹದೇವಮ್ಮ ಸೇರಿದಂತೆ 100+ ಜನರು ಹುಟ್ಟುಹಬ್ಬ ಸಂಭ್ರಮದಲ್ಲಿ ಭಾಗವಹಿಸಿದರು. ಕೆಆರ್ಪೇಟೆ ತಾಲೂಕು ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಮಂಜುನಾಥ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಕೆಆರ್ಪೇಟೆ ತಾಲೂಕು ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿ ಪ್ರೌಢಶಾಲಾ ವಿಭಾಗದಿಂದ ಆಯ್ಕೆಯಾದ ಅಕ್ಷರ ದಾಸೋಹ ಯೋಜನೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಅವರನ್ನು ಶಾಸಕ ನಾರಾಯಣಗೌಡ ಸನ್ಮಾನಿಸಿ ಗೌರವಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕೆಎಸ್ ಪ್ರಭಾಕರ್, ಮಂಡ್ಯ ಜಿಲ್ಲಾ ಸಹಕಾರ ಯೂನಿಯನ್ ಮಾಜಿ ಅಧ್ಯಕ್ಷ ಕೆಜೆ ತಮ್ಮಣ್ಣ, ಪುರಸಭೆಯ ಮಾಜಿ ಸದಸ್ಯ ವಿನೋದ್ ಕುಮಾರ್ ಮತ್ತು ಪ್ರೌಢಶಾಲಾ ವಿಭಾಗದ ಶಿಕ್ಷಕರು ಉಪಸ್ಥಿತರಿದ್ದರು. ಸರ್, ಏನು ಸಮಾಚಾರ ಸರ್? ಮಾತಾಡಿ ಸರ್, ಒಂದೆರಡು ಮಾತಾಡಿ, ಅವ್ರಿಗೆ ವಿಚಾರ ಗೊತ್ತಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2019 ನಿರ್ದೇಶಕರ ಚುನಾವಣೆ
ಚುನಾವಣೆಗೆ ನಡೆದಂತಹ ಒಂದು ಪ್ರೌಢಶಾಲಾ ವಿಭಾಗದಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ ನಿನ್ನೆ ಪ್ರೌಢಶಾಲಾ ಇಲಾಖೆಯ ಎಲ್ಲ ಒಂದು ವೃತ್ತಿಬಾಂಧವರು, ಶಿಕ್ಷಕರು ಬಂದವರು, ಮುಖ್ಯೋಪಾಧ್ಯಾಯರು, ಪಿ ಓ ಆಫೀಸ್ ಕಚೇರಿ ಹಾಗೂ ಎಲ್ಲ ವೃತ್ತಿಬಾಂಧವರು ಅಧಿಕವಾಗಿರ್ತಕ್ಕಂತಹ ಒಂದು ಮತವನ್ನು ಕೊಟ್ಟು ಶ್ರೀಯುತ ಮಂಜುನಾಥ್ ಎಡಿಡಿ ಅಕ್ಷರದಾಸೋಹ ಕೆಆರ್ಪೇಟೆ ಇವರನ್ನು ವಿಜಯಶಾಲಿಯಾಗಿ ಮಾಡಿದರೆ ಇಂತಹ ಒಂದು ಸುಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಒಂದು ಶುಭಾಶಯಗಳನ್ನು ಅಭಿನಂದನೆಯನ್ನು ತಿಳಿಸುತ್ತೇವೆ. ಹಾಗೂ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀಯುತ ಕೆ ಸಿ ನಾರಾಯಣಗೌಡರು ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬು ಹೃದಯದ ಒಂದು ಅಭಿನಂದನೆಗಳನ್ನು. 17ನೇ ಲೋಕಸಭೆಯ ಮೊದಲ ಅಧಿವೇಶನ ಪ್ರಾರಂಭಕ್ಕೂ ಮುನ್ನ ಶಿವಸೇನೆಯ ಸಂಸದರು ಅಯೋಧ್ಯೆಗೆ ತೆರಳಿ ಶ್ರೀರಾಮನ ದರ್ಶನ ಮಾಡಿದರು. ಅಯೋಧ್ಯೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿರುವ ಶಿವಸೇನೆಯ ಮುಖ್ಯಸ್ಥ ಉದ್ಧವ್ ಠಾಕ್ರೆ, ರಾಮ ಮಂದಿರ್ ಅತಿ ಶೀಘ್ರವೇ ನಿರ್ಮಾಣವಾಗಲಿದೆ ಎಂಬುದು ನಮ್ಮ ವಿಶ್ವಾಸ. ಸರ್ಕಾರ ಅಗತ್ಯವಾದರೆ ರಾಮ ಮಂದಿರಕ್ಕಾಗಿ ಸುಗ್ರೀವಾಜ್ಞೆ ಜಾರಿಗೊಳಿಸಬೇಕೆಂದು, ರಾಮ ಮಂದಿರ ನಿರ್ಮಾಣ ಮಾಡಲು ಪ್ರಧಾನಿ ಮೋದಿಯವರಿಗೆ ಧೈರ್ಯ ಇದೆ, ಇಡೀ ಜಗತ್ತಿನಾದ್ಯಂತ ಇರುವ ಹಿಂದೂಗಳು ಅವರ ಬೆಂಬಲಕ್ಕೆ ನಿಲ್ಲಲಿದ್ದಾರೆ ಎಂದು ಉದ್ಧವ್ ಠಾಕ್ರೆ ಇದೇ ವೇಳೆ ಹೇಳಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಹಾರ ನಿರ್ವಹಣೆ, ರೈತರ ಸಾಲ ಮನ್ನಾ ಯೋಜನೆ ಹಾಗೂ ಜಿಂದಾಲ್ ಸಂಸ್ಥೆ ಭೂಮಿ ಮಾರಾಟ ಕುರಿತಾಗಿ ಪ್ರತಿಪಕ್ಷ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆಗೆ ಈಗ ಸಿಎಂ ಕುಮಾರಸ್ವಾಮಿ ಈ ವಿಚಾರವಾಗಿ ತಾವು ಚರ್ಚಿಸಲು ಸಿದ್ಧ ಎಂದು ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಅವರಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಹಾರ ನಿರ್ವಹಣೆ, ರೈತರ ಸಾಲ ಮನ್ನಾ ಯೋಜನೆ ಹಾಗೂ ಜಿಂದಾಲ್ ಸಂಸ್ಥೆ ಭೂಮಿ ಮಾರಾಟ ಕುರಿತಾಗಿ ಪ್ರತಿಪಕ್ಷ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆಗೆ ಈಗ ಸಿಎಂ ಕುಮಾರಸ್ವಾಮಿ ಈ ವಿಚಾರವಾಗಿ ತಾವು ಚರ್ಚಿಸಲು ಸಿದ್ಧ ಎಂದು ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪನವರಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಬರೆದಿರುವ ಪತ್ರದಲ್ಲಿ ತಮ್ಮ ನಾಯಕತ್ವದಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವುದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ರಾಜ್ಯ ಸರ್ಕಾರವು ಬರ ಪರಿಹಾರ ಕಾಮಗಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿ ರಾಜ್ಯದ ಜನತೆಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಂಡಿರುತ್ತದೆ ಎಂದು ಸಿಎಂ ತಿಳಿಸಿದ್ದಾರೆ. ಇನ್ನು ರೈತರ ಸಾಲ ಮನ್ನಾ ಯೋಜನೆ ಅನುಷ್ಠಾನವನ್ನು ಸಹ ಯಶಸ್ವಿಗೊಳಿಸಲಾಗುತ್ತದೆ. ಜಿಂದಾಲ್ ಸಂಸ್ಥೆ ಭೂಮಿ ಮಾರಾಟ ಕುರಿತು ವಿಚಾರವಾಗಿ ಪುನರ್ ವಿಮರ್ಶೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಸಚಿವ ಸಂಪುಟದ ಉಪ ಸಮಿತಿಯನ್ನು ರಚಿಸಿ ಈ ವಿಚಾರವಾಗಿ ಸುದೀರ್ಘವಾಗಿ ಚರ್ಚಿಸಲಾಗುವುದು. ಅಲ್ಲದೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಪ್ರತಿಪಕ್ಷದೊಂದಿಗೆ ತಾವು ಚರ್ಚೆ ನಡೆಸಲು ಸಿದ್ಧವಿರುವುದಾಗಿ ಸಿಎಂ ಕುಮಾರಸ್ವಾಮಿ ಲಿಖಿತ ಪತ್ರದ ಮೂಲಕ ಭರವಸೆ ನೀಡಿದ್ದಾರೆ. This country's democracy system is misleading the parliament house. Today I request all our opposition party friends, raise the issue, the dual role of Honorable Prime Minister and his team. One side is projecting himself, savior of this country. I am totally demolished corruption system. Other side, what his friends are doing, how he is encouraging his colleagues. I request all my opposition friends in the parliament. Today they must participate in the parliament and they must expose the real truth of this present. ಕೃಷಿಕರ ಮುಂಗಾರಿನ ಪ್ರಥಮ ಹಬ್ಬ ಕಾರುಣಿಮೆ ಆಚರಣೆಗೆ ಕಲಬುರಗಿ ಜಿಲ್ಲೆಯಾದ್ಯಂತ ರೈತರು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಕಾರು ಹುಣ್ಣಿಮೆ ಆಚರಣೆಗೆ ರೈತರು ಸಿದ್ಧತೆ ನಡೆಸುವುದು ರೂಢಿ. ರೈತರು ಬಂಡಿ ಹೂಡುವ ಹೋರಿ, ಎತ್ತುಗಳಿಗೆ ಅಲಂಕರಿಸುವ ಬಣ್ಣ, ಪೇಂಟು,
ಮೊಗಡ, ದಾವುಂಡ, ಹಣಿಕಟ್ಟು, ಮೂಗುದಾರ, ಇಣಿದಾರ, ಬಾಸಿಂಗ, ಗೆಜ್ಜೆಸರ, ಸರಪಳಿ ಸರ, ಕಾಲ್ಗೆಜ್ಜೆ, ನೂಲಿನ ಹಗ್ಗ ಖರೀದಿಸುತ್ತಿರುವುದು ಬುಧವಾರ ಇಲ್ಲಿ ವಾರದ ಸಂತೆಯಲ್ಲಿ ಕಂಡು ಬಂತು. ಸಂತೆಯಲ್ಲಿ 10ಕ್ಕೂ ಹೆಚ್ಚು ವ್ಯಾಪಾರಿಗಳು ರಸ್ತೆಯ ಬದಿಯಲ್ಲಿ ಎತ್ತುಗಳ ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದರು. ಗ್ರಾಮೀಣ ಪ್ರದೇಶದಲ್ಲಿ ಹಬ್ಬ ಸಂಭ್ರಮದಿಂದ ಆಚರಿಸುವುದು ಕಾಣುತ್ತೇವೆ, ಆದರೆ ಬರಗಾಲದಿಂದ ಈ ವರ್ಷ ಹಬ್ಬದ ಉತ್ಸಾಹ ರೈತರಲ್ಲಿ ಕಾಣಿಸುತ್ತಿಲ್ಲ. ಬೇಸಿಗೆಯಲ್ಲಿ ಹೊಲ ಉಳುಮೆ ಮಾಡಿ ಮುಂಗಾರು ಬಿತ್ತನೆಗೆ ಹದಗೊಳಿಸಿದ ಮೇಲೆ ಎತ್ತುಗಳಿಗೆ ಅಷ್ಟೇನು ಕೆಲಸ ಇರುವುದಿಲ್ಲ. ಬೇಸಿಗೆಯಲ್ಲಿ ಹಸಿ ಮೇವಿನ ಕೊರತೆ ಕಾರಣ ರೈತರು ಹಿಂಡಿ, ನುರುಗು ಮೊದಲಾದ ಪೌಷ್ಟಿಕವುಳ್ಳ ಆಹಾರವನ್ನು ಎತ್ತು ಮತ್ತು ಹೋರಿಗಳಿಗೆ ನೀಡುತ್ತಾರೆ. ಪೌಷ್ಟಿಕ ಆಹಾರ ತಿಂದು ಮೈದುಂಬಿದ ಹೋರಿ ಮತ್ತು ಎತ್ತುಗಳನ್ನು ಮೈತೊಳೆದು ಅವುಗಳಿಗೆ ರಂಗುರಂಗಿನ ಬಣ್ಣ ಬಳಿದು ಕೊಂಬಿಗೆ ಪೇಂಟು ಹಚ್ಚಿ ರಿಬ್ಬನ್ನ ಹೂಗಳನ್ನ ಗೊಂಡೆ ಕಟ್ಟಿ ವಿವಿಧ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸುತ್ತಾರೆ. ನಂತರ ಅವುಗಳಿಗೆ ಪೂಜಿಸಿ ಸಿಹಿ ತಿಂಡಿಯ ನೈವೇದ್ಯ ಸಮರ್ಪಿಸುತ್ತಾರೆ. ನಂತರ ಬಂಡಿ ಹೂಡಿ ಬೀದಿಗಳಲ್ಲಿ ಓಡಾಡಿಸಿ ಸಂಭ್ರಮಿಸುವುದು ಕಾರು ಹುಣ್ಣಿಮೆಯಲ್ಲಿ ಕಾಣುವ ದೃಶ್ಯಗಳಾಗಿವೆ. ಕಾರು ಹುಣ್ಣಿಮೆಯ ಮುನ್ನ ದಿನವನ್ನು ಹೊನ್ನುಗ್ಗಿ ದಿನವಾಗಿ ಆಚರಿಸಿ ಕೃಷಿ ಪರಿಕರಗಳನ್ನು ಒಟ್ಟಾಗಿ ಜೋಡಿಸಿ ತೊಳೆದು ಸುಣ್ಣ ಮತ್ತು ಜಾಜದ ಪಟ್ಟಿ ಬಳೆದು ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸುತ್ತಾರೆ. ಮರುದಿನ ಕಾರ ಹುಣ್ಣಿಮೆ ನಡೆಯುತ್ತಿದೆ. ಪ್ರಸಕ್ತ ವರ್ಷ ಮದುವೆಯಾದವರು ಕಾರ ಹುಣ್ಣಿಮೆಯ ಕರಿ ಹರಿಯುವುದನ್ನು ನೋಡಬಾರದು ಮತ್ತು ಅವರ ಮನೆಯಲ್ಲಿ ಬಂಡಿ ಕಟ್ಟಬಾರದು ಎಂಬ ಅಘೋಷಿತ ನಿಯಮ ಚಾಲ್ತಿಯಲ್ಲಿ ಇದೆ. ಇನ್ನು ಗ್ರಾಮೀಣ ಜನರು ಈಗಲೂ ಪಾಲಿಸುವುದು ಸಾಮಾನ್ಯವಾಗಿದೆ. ಕಾರಣೆಯನ್ನು ಬಣ್ಣ ಹಚ್ಚಿ ವರ್ಣಿ ಸಚ್ಚು ಗೊಂಡೆ ಕಟ್ಟಿ ಭಾಳ ಆಚರಿಸ್ತೇವೆ. ನಾಳೆ ಎತ್ತುಗಳನ್ನು ಮತ್ತು ಮೆರೆಸ್ಬೇಕಂತ ಮೆರೆಸ್ತಿದ್ದೆವು, ಇಲ್ಲ ಅವಕ್ಕೇನದವ ಊಟ ಗೀಟ ಮಾಡಿಸ್ತಿದ್ದೆವು. ಪೂಜೆ ಗೀಜೆ ಮಾಡೋದು, ನಾಳೆ ಹೋಳಿ ತಿನ್ಸೋದು, ಹೋ ಮುದಿ ಕೊಡೋದು ಎಲ್ಲ ಮಾಡ್ತೀನಿ. ಏನೇನು ಇರ್ತದ ಎಲ್ಲ ಎಲ್ಲ ಮಾಡ್ತೀನಿ. ಮತ್ತೆ ಗುಲ್ಬರ್ಗದ ಮಾರ್ಕೆಟ್ ಹೋಗಿ ನೀವು ಖರೀದಿ ಮಾಡ್ಲಾಕತ್ತೀರಿ ಅದು ಹೇಳ್ರಿ. ಮೊಗರಾಣಿ ಮೊಗರಾಣಿ ತಗೋತಾರ ರೀ, ಏನ ಗಂಟಿ ಸರ ತಗೋತಾರ, ಕಂಬರ್ ಪಟ್ಟ ತಗೋತಾರ, ಏನ ಇದು ನಾವು ಲಾತೂರ್ಲೆ ತಂದು ಮಾರ್ತೇವೆ. ಇವ್ರು ಮರಗಾಡರು ಹಳ್ಳಿ ಮಂದಿ ಜನ ಬರ್ತಾರೆ ಇಲ್ಲಿ. ಜವರ್ಗಿ, ಶಾಪುರ್, ಕಮಲಾಪುರ್, ಇನ್ನು ನಮ್ಮ ಆಳನ್ ಶಾಬಾದ್ಲೆ ಬಂದು ಮಂದಿ ಖರೀದಿ ಮಾಡ್ತಾರೆ. ಈ ಬಂಕೋರ್ ಮಂದಿ ಬರ್ತಾರೆ. ಬಿಹಾರದ ಮುಜಾಫರ್ಪುರದಲ್ಲಿ ಮಿದುಳು ಜ್ವರದಿಂದ ಸಾವನ್ನಪ್ಪಿರುವ ಮಕ್ಕಳ ಸಂಖ್ಯೆ ಭಾನುವಾರ 100ಕ್ಕೆ ದಾಟಿದೆ. ಸಾವನ್ನಪ್ಪಿರುವ ಎಲ್ಲ ಮಕ್ಕಳು 10 ವರ್ಷಕ್ಕಿಂತ ಕೆಳಗಿನವರಾಗಿದ್ದು ಭಾನುವಾರವೇ ಮುಜಾಫರ್ಪುರದಲ್ಲಿನ 2 ಆಸ್ಪತ್ರೆಯಲ್ಲಿ 14 ಮಕ್ಕಳು ಸಾವನ್ನಪ್ಪಿದ್ದಾರೆ. ವೈಶಾಲಿಯಲ್ಲಿ 10 ಮಕ್ಕಳು, ಮೋತಿಹಾರಿಯಲ್ಲಿ 2 ಮತ್ತು ಬೇಗುಸೇರಾಯ್ನಲ್ಲಿ 1 ಮಗು ಸಾವನ್ನಪ್ಪಿದೆ. ಕಳೆದ ಜೂನ್ 1ರಿಂದ 197 ಮಕ್ಕಳು SKMCH ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು 91 ಮಕ್ಕಳು ಕೇಜ್ರಿವಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೆಚ್ಚಿನ ಎಲ್ಲ ಮಕ್ಕಳು ಹೈಪೋಗ್ಲೆ ಸಿಮಿಯಾದಿಂದ ಬಳಲುತ್ತಿದ್ದಾರೆ. ಪರಿಸ್ಥಿತಿ ಬಗ್ಗೆ ತಿಳಿಯಲು ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು ಪಾಟ್ನಾಗೆ ಆಗಮಿಸಿದ್ದು ಮುಜಾಫರ್ಪುರಕ್ಕೆ ಭೇಟಿ ನೀಡಲಿದ್ದಾರೆ. पटना में वाटर्स डे था पता नहीं कितने सालों का, तो ऐसे में जितना हम अवॉइड कर सकते हैं बाहर एक्सपोजर जो है, क्योंकि यूज टू अगर नहीं है लोग उस टेम्परेचर के ऊपर रहने के लिए, तो उसको अवॉइड कर लो स्वाभाविक है कि बाहर जाए गर्मी में फैटिग हो जाएगा. अगर ब्रेन ज्यादा इफेक्टेड हो जाएगा तो फिर ब्रेन से जुड़े हुए सिम्टम्स होते हैं. ರಾಮ ಮಂದಿರ ನಿರ್ಮಾಣ ಉದ್ದೇಶಕ್ಕಾಗಿ ಸುಗ್ರೀವಾಜ್ಞೆ ಜಾರಿಗೆ ತರಬೇಕು ಎಂಬುದನ್ನ ನಮ್ಮ ಪಕ್ಷ ಹಿಂದಿನಿಂದಲೂ ಪ್ರತಿಪಾದಿಸುತ್ತಿದೆ. ಶಿವಸೇನೆಯ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ಉದ್ಧವ್ ಠಾಕ್ರೆ ಮತ್ತು ಪುತ್ರ ಆದಿತ್ಯ ಠಾಕ್ರೆ ಅವರು ಇಂದು ಅಯೋಧ್ಯೆಯ ರಾಮಲಲ್ಲಾಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಅಯೋಧ್ಯೆಗೆ ಆಗಮಿಸಿದ ಅವರನ್ನು ಕೇಂದ್ರ ಸಚಿವ ಅರವಿಂದ್ ಸಾವಂತ್ ಮತ್ತು ಶಿವಸೇನೆಯ ವಕ್ತಾರ ಸಂಜಯ್ ರಾವತ್ ಸ್ವಾಗತಿಸಿದರು. ಪ್ರಾರ್ಥನೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು, ಈ ವಿಚಾರದಲ್ಲಿ ಮೋದಿ ಸರ್ಕಾರವನ್ನು ತಡೆಯಲು ಈಗ ಯಾರಿಂದಲೂ ಸಾಧ್ಯವಿಲ್ಲ, ಶೀಘ್ರವೇ ಮಂದಿರ ನಿರ್ಮಾಣವಾಗುವ ವಿಶ್ವಾಸ ನಮಗಿದೆ. ಉದ್ಧವ್ ಠಾಕ್ರೆ ಸುಗ್ರೀವಾಜ್ಞೆ ತರಬೇಕು ಎಂದು ನಾವು ಮೊದಲಿನಿಂದಲೂ ಹೇಳುತ್ತಿದ್ದೇವೆ. ಈ ಬಾರಿ ರಾಮ ಮಂದಿರ ನಿರ್ಮಾಣವಾಗಲಿದೆ ಎಂಬ ವಿಶ್ವಾಸ ನನಗಿದೆ. ಈಗ ಮೋದಿ ಸರ್ಕಾರಕ್ಕೆ ಬಲಿಷ್ಠವಾದ ಬಹುಮತವಿದೆ. ರಾಮ ಮಂದಿರ ನಿರ್ಮಾಣ ವಿಚಾರದಲ್ಲಿ ಪ್ರಧಾನಿ ಮೋದಿ ನಿರ್ಧಾರ ಕೈಗೊಂಡರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಭಾರತದ ಹಿಂದೂಗಳು ಮತ್ತು ಜಗತ್ತು ಇಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು ಎಂದು ಬಯಸುತ್ತಿದೆ ಎಂದು ಹೇಳಿದರು. ನಾಳೆಯಿಂದ ಲೋಕಸಭೆ ಅಧಿವೇಶನ ಆರಂಭವಾಗಲಿದೆ. ಸಂಸತ್ತು ಪ್ರವೇಶಿಸುವುದಕ್ಕೂ ಮೊದಲು ಶಿವಸೇನೆಯ ಎಲ್ಲ ಸಂಸದರು ಅಯೋಧ್ಯೆಗೆ ಬಂದು ರಾಮನ ಆಶೀರ್ವಾದ ಪಡೆಯಬೇಕು. ಆದಷ್ಟು ಬೇಗ ರಾಮ ಮಂದಿರ ನಿರ್ಮಾಣವಾಗಲಿದೆ ಎಂದು ನಾವು ನಂಬಿದ್ದೇವೆ ಎಂದರು. ಶಿವಸೇನಾ
कल से लोकसभा का सत्र शुरू होने जाने वाला है और सदन में जाने से पहले शिवसेना के सारे सांसद अयोध्या में आए, रामलला का दर्शन किया, आशीर्वाद लेके कल संसद में जाएंगे और अपना करियर जो है इस बार का जो वो शुरू करेंगे। आप सभी जानते हैं कि पिछली बार जब मैंने कहा था पहले मंदिर फिर सरकार, तो उसके बाद ये जो मुद्दा था वो पूरे देश में गर्म हो गया था। जैसे कि मान लो कि ठंडे बस्ते में पहले पड़ा था, लेकिन इसके ऊपर भी मंदिर निर्माण के लिए भी अब गति आने लगी है और हमें पक्का विश्वास है कि जल्द से जल्द यहाँ मंदिर बनेगा ही बनेगा। पहले भी मैंने यही कहा था कि अदालत में पिछले कई सालों से मुद्दा उसी के ऊपर चर्चा बहस होती रही है। आज भी कुछ लोग यहाँ आए हुए हैं। हम सबका यही कहना है कि अब सरकार तो मजबूत सरकार है, हम साथ हैं, रोकने वाला तो कोई है नहीं। मोदी जी उनमें ये हिम्मत है और वही है सरकार जो अब वहां बसी हुई है, बन रही है। ये सरकार अगर निर्णय लेती है तो रोकने वाला कोई नहीं होगा, हम तो साथ रहेंगे और पूरे देश। गोका कांग्रेस रेबल शासक रमेश जारकिहोळि राजीनामे विचार सचिव सतीश जारकिहोळि प्रतिक्रिया। ಬೆಳಗಾವಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಬಾಲ್ ನಮ್ಮ ಕಡೆ ಇಲ್ಲ, ಅವರ ಕಡೆ ಇದೆ, ಅವರನ್ನೇ ಕೇಳಬೇಕು ಎಂದಿದ್ದಾರೆ. ಕಳೆದ ಒಂದೂವರೆ ತಿಂಗಳಿನಿಂದ ಕ್ಷೇತ್ರದಲ್ಲಿ ರಮೇಶ್ ಇಲ್ಲದ ಕಾರಣ ಅವರನ್ನೇ ಕೇಳಿ ಅವರು ಶಾಸಕರಾಗಿ ತಿಳಿದುಕೊಳ್ಳಬೇಕು, ಕೊನ್ನೂರು ಮತ್ತು ಗೋಕಾಕ್ ನಗರಸಭೆಯನ್ನು ಪ್ರತ್ಯೇಕವಾಗಿ ಮಾಡುತ್ತಿದ್ದೇವೆ ಎಂದು ಹೇಳಿದರು. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಮಾಡೋದು ಬಿಡೋದು ಅವರಿಗೆ ಗೊತ್ತು, ರಮೇಶ್ ಜಾರಕಿಹೊಳಿಯಿಂದ ಸರ್ಕಾರಕ್ಕೆ ತೊಂದರೆ ಇಲ್ಲ ಎಂದು ಸತೀಶ್ ಜಾರಕಿಹೊಳಿ ಹೇಳಿದರು. ಪ್ರಗತಿ ಆಗಿಲ್ಲ ಅಂತ ಯಾರು ಹೇಳ್ಬಂತ, ಇಷ್ಟೆಲ್ಲ ದುಡ್ಡು ಎಲ್ಲ ಹೋದಿದ್ದು ನಾವು, ಇಷ್ಟೆಲ್ಲ ಬಜೆಟ್ನಾಗ ಒಂದು 2-3 ಸಾವಿರ ಕೋಟಿ ಪ್ರತಿ ಬಜೆಟ್ನಾಗ ಸ್ಯಾಂಕ್ಷನ್ ಮಾಡ್ತೀವಿ, ಇಂಪ್ಲಿಮೆಂಟ್ ಆಗ್ತಾನೆ ಇರ್ತಾವೆ. ನಮ್ಮ ಮುಂಚೆ ಕೂಡ ಹೇಳಿದಲ್ಲ ಅದನ್ನು ಶಾಸಕರು ಬೇಕಂತಿಲ್ಲ, ಒಂದು ಸಾರಿ ಅದು ಅನುಮೋದನೆ ಆದರೆ ಅಧಿಕಾರಿ ವರ್ಗದಲ್ಲಿ ಮಾಡ್ತಾರೆ. ಸೊ ನಾವು ಏನೇ ಎಷ್ಟೇ ಗೊಂದಲ ಇದ್ರೂ ಕೂಡ ಕೆಲಸ ಅಂತ ನಿಲ್ಲಕ್ಕೆ ಸಾಧ್ಯ, ಯಾವುದೇ ಸರ್ಕಾರ ಇರಲಿ, ನಮ್ಮ ಸರ್ಕಾರ ಇರಲಿ ಬೇರೆ ಸರ್ಕಾರ ಇರಲಿ. ಸೊ ಅದಕ್ಕೆ ಸಿಸ್ಟಮ್ ಇದೆ, 4 ಲಕ್ಷ ನೌಕರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಕೆಲಸ ಅವ್ರು ಮಾಡ್ತಾರೆ. ಸರ್ ನಮ್ಮದು ಸ್ಯಾಂಕ್ಷನ್ ಮಾಡೋದು, ಬಜೆಟ್ ಮಾಡೋದು ಅಷ್ಟೇ ಕೆಲಸ ಅಂತ ಮಾಡಿದೀವಿ ನಾವು. ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ನಿಯಂತ್ರಣ ತಪ್ಪಿದೆ ಇಲ್ಲ ಆ ಥರ ಹೇಳಲಿಕ್ಕೆ ಹೋಗಿ ಅಷ್ಟೇ ಆ ಥರ ಮಾಡಲಿಕ್ಕಾಗಲ್ಲ ಮತ್ತು ಈಗ ಇಷ್ಟೆಲ್ಲ. ಐಎಂಎ ವಂಚನೆ ಬೆನ್ನೆಲೆಯಲ್ಲಿ ವಿಜಯಪುರದಲ್ಲಿ ಒಂದೇ ಕುಟುಂಬದಿಂದ ಹಲವು ಮಹಿಳೆಯರಿಗೆ 1,00,000 ರೂಪಾಯಿ ಉಂಡೆನಾಮ ಹಾಕಿರುವ ಆರೋಪ ಕೇಳಿ ಬಂದಿದೆ. ಮಹಿಳಾ ಸಂಘದ ಮುಖ್ಯಸ್ಥೆ ರಶಿದಾ ಶೇಖ್ ಮಗಳು ರುಕ್ಸನಾ ಹಾಗೂ ಅಳಿಯ ಇಸ್ರಾಯ ಶೇಖ್ ಇವರ ವಿರುದ್ಧ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಚಡ್ಚನ್ ತಾಲೂಕಿನ ಉಮರ್ಜಾ ಗ್ರಾಮದಲ್ಲಿ ಮಹಿಳಾ ಸಂಘದ 24 ಮಹಿಳೆಯರಿಗೆ ಸುಮಾರು 15 ಲಕ್ಷ ವಂಚನೆ ಮಾಡಲಾಗಿದೆ. ಸಂಘದ 24 ಮಹಿಳೆಯರ ಹೆಸರಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಬ್ಯಾಂಕ್ ಸಾಲದ ನೋಟಿಸ್ಗಳು ಮನೆಗೆ ಬಂದಾಗ ವಂಚನೆ ಮಾಡಿರುವುದು ಬಯಲಾಗಿದೆ. ಸಾಲ ವಾಪಸ್ ಕಟ್ಟುವಂತೆ ಬ್ಯಾಂಕ್ಗಳು ಸಂಘದ ಮಹಿಳೆಯರಿಗೆ ಬೆನ್ನು ಬಿದ್ದಿದ್ದು ಇದರಿಂದ ಮಹಿಳಾ ಸಂಘದ ಸದಸ್ಯರು ಕಂಗಾಲಾಗಿದ್ದಾರೆ. ಸದ್ಯ ಹಣ ಪಡೆದು ರಶಿದಾ ಶೇಖ್ ಕುಟುಂಬದ ಸಮೇತ ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ಚಡ್ಚನ್ ಪೊಲೀಸ್ ಠಾಣೆಯಲ್ಲಿ ವಂಚನೆಗೊಳಗಾದ ಮಹಿಳೆಯರು ದೂರು ದಾಖಲಿಸಿದ್ದಾರೆ. ಹಳಿ ಮೆಂಬರ 4 ಮಂದಿ, ಹೊಸ ಮೆಂಬರ್ 3 ಮಂದಿ, ಟೋಟಲ್ 7 ಮಂದಿ. ಹಳಿ ಮಂದಿ 40,000 ರೂಪಾಯಿ, 4 ಮಂದಿಗೆ 40,000 ರೂಪಾಯಿ ಬಿಟ್ಟಿದ್ದಾರೆ, 3 ಮಂದಿಗೆ 29,000 ಅಂತ ದುಡ್ಡು ಬಿಟ್ಟಿದ್ದಾರೆ. ಆಮೇಲೆ ನಮ್ಗೆ ಹಂಗದ ಕಷ್ಟ ಅದ ಹಿಂಗದ ಅಂತ ಹೇಳಿ ನಮ್ಮ ಕಡೆದ ದುಡ್ಡು ತೊಂದ್ರೆ ವಿಶ್ವಾಸ ಎಷ್ಟು ನಾವು ಕೊಟ್ಟಿದ್ದೀವಿ, ಎಲ್ಲರೂ ಮೀಟಿಂಗ್ ಮಾಡಿ ಕೊಟ್ಟಿದ್ದೀವಿ. ಅದಾದ್ಮೇಲೆ ಹೋದಕ್ಕಾಗಿ ಬಂದ್ಮೇಲೆ ಇವ್ರು ಏನು ಮಾಡಿದ್ರು, ದುಡ್ಡು ತೊಗೊಂಡು ಹೋಗಿದಾರೆ ಅಂತ ಹೇಳಿದ್ರು ಅವರು. ಆದ್ಮೇಲೆ ಮೆಂಬರ್ ಎಲ್ಲ ನಾವು ವಿಸಿಟ್ ಮಾಡಿದ್ರು. ಮಾತುಕತೆಗೆ ಆಹ್ವಾನಿಸಿದರೂ ಬೆಲೆ ಕೊಡದೆ ಗೃಹ ಸಚಿವರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದಾರೆ ಎಂದು ಕಿಡಿಕಾರಿದ ಸಿಎಂ. ಬಿಜೆಪಿ ನಾಯಕರ ನಿಲುವನ್ನ ಟ್ವಿಟರ್ ಮೂಲಕ ಖಂಡಿಸಿದ್ದಾರೆ. ಸಚಿವ ವೆಂಕಟರಾವ್ ನಾಡಗೌಡರಿಂದ ಸಂದೇಶ ತಲುಪಿಸಿದ್ದರೂ ಅದಕ್ಕೆ ಬೆಲೆ ಕೊಡದೆ ಬಿಜೆಪಿ ಪ್ರತಿಭಟನೆ ಮುಂದುವರಿಸಿ ಗೃಹ ಕಚೇರಿ ಕೃಷ್ಣಾಗೆ ಮುತ್ತಿಗೆ ಹಾಕಲು ಯತ್ನಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಎಂ ತಮ್ಮ ಟ್ವೀಟ್ನಲ್ಲಿ ರಾಜ್ಯದ ಅಭಿವೃದ್ಧಿ ಕುರಿತು ಚರ್ಚೆಗೆ ಆಹ್ವಾನಿಸಿ ಪತ್ರವನ್ನು ಸಚಿವ ಸಂಪುಟದ ಸಹೋದ್ಯೋಗಿ ವೆಂಕಟರಾವ್ ನಾಡಗೌಡರ ಅವರ ಮೂಲಕ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಕಳುಹಿಸಿದ್ದೆ. ಅವರು ಚರ್ಚೆಗೆ ಸಮಯ ಕೋರಬಹುದು ಎಂದು ನಿರೀಕ್ಷಿಸಿದ್ದೆ. ಆದರೆ ಬಿಜೆಪಿಯ ನಿಜ ಬಣ್ಣ ಬಯಲಾಗಿದೆ. ಅವರಿಗೆ ಬೇಕಿರುವುದು ಕೇವಲ ಅಗ್ಗದ
ಪ್ರಚಾರ ಅಭಿವೃದ್ಧಿ ಆಧಾರಿತ ಚರ್ಚೆಯಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ. ಅನಾರೋಗ್ಯಕರ ಜಂಕ್ ಫುಡ್ ಜಾಹೀರಾತುಗಳನ್ನ ಶಾಲಾ ಆವರಣದ ಸುತ್ತಮುತ್ತ ಪ್ರಚಾರ ಮಾಡಬಾರದು ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಶಿಫಾರಸು ಮಾಡಿದೆ. ಶಾಲಾ ಮಕ್ಕಳಿಗೆ ಗುಣಮಟ್ಟದ ಆರೋಗ್ಯಯುತ ಆಹಾರ ನೀಡಬೇಕು ಎಂದು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅನಾರೋಗ್ಯಕರ ಜಾಹೀರಾತುಗಳನ್ನು ಪ್ರದರ್ಶಿಸಬಾರದು ಎಂದು ಎಫ್ಎಸ್ಎಸ್ಐಯ ಮುಖ್ಯ ಕಾರ್ಯಕಾರಿ ಅಧಿಕಾರಿ ಪವನ್ ಕುಮಾರ್ ಅಗರ್ವಾಲ ಈ ಕುರಿತು ಕರಡು ವರದಿ ತಯಾರಿಸಲಾಗಿದ್ದು ಶಾಲೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶ ಭರಿತ with food outlets of global giants such as McDonald's and Domino's pizzas spread across the country. Alarmed by rising rates of obesity and diabetes, India is nudging several food and drink multinationals to make healthier products while working on new rules. The authority is now coming out with a very comprehensive campaign around safe and nutritious food, primarily to address these issues but also to ensure that people have more healthy eating habits. And also, you know, we are focusing on fortification of food and people take fortified food. We are developing metrics around which we will basically measure their performance. Equally visible are fried snacks and greasy sweets that are an essential part. New Zealand ನಲ್ಲಿ ಭಾನುವಾರ ಮುಂಜಾನೆ ಪ್ರಬಲ ಭೂಕಂಪ ಸಂಭವಿಸಿದ್ದು ರಿಕ್ಟರ್ ಮಾಪನದಲ್ಲಿ ಬರೋಬ್ಬರಿ 7.4 ತೀವ್ರತೆ ದಾಖಲಾಗಿದೆ. ಉತ್ತರ ನ್ಯೂಜಿಲೆಂಡ್ನ ಕರ್ಮೆಡಾಕ್ ದ್ವೀಪದ ಸುಮಾರು 34 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ದಾಖಲಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ದಾಖಲಾದ ಅತ್ಯಂತ ದೊಡ್ಡ ಪ್ರಮಾಣದ ಭೂಕಂಪನವಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಭೂಕಂಪನ ಸಂಭವಿಸಿದ ಬಳಿಕ ಭೂಕಂಪನ ಸರ್ವೇಕ್ಷಣಾ ಇಲಾಖೆ ಸುನಾಮಿ ಎಚ್ಚರಿಕೆ ನೀಡಿತ್ತು. ಆದರೆ ಕೆಲ ಹೊತ್ತಿನ ಬಳಿಕ ಪೆಸಿಫಿಕ್ ಸುನಾಮಿ ಎಚ್ಚರಿಕಾ ಕೇಂದ್ರ ಸುನಾಮಿ ಎಚ್ಚರಿಕೆಯನ್ನು ವಾಪಸ್ ಪಡೆಯಿತು. ಆದರೆ ಸಮುದ್ರದಲ್ಲಿ ಸಣ್ಣ ಮಟ್ಟದ ಸುನಾಮಿ ಅಲೆಗಳು ಏಳುವ ಸಾಧ್ಯತೆ ಇದೆ. ಆದರೆ ಈ ಅಲೆಗಳು ದೊಡ್ಡ ಪ್ರಮಾಣದ ಪರಿಣಾಮ ಬೀರುವುದಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿ ಭಾನುವಾರ ಮುಂಜಾನೆ ಪ್ರಬಲ ಭೂಕಂಪನ ಸಂಭವಿಸಿದ್ದು ರಿಕ್ಟರ್ ಮಾಪನದಲ್ಲಿ ಬರೋಬ್ಬರಿ 7.4 ತೀವ್ರತೆ ದಾಖಲಾಗಿದೆ. ಉತ್ತರ ನ್ಯೂಜಿಲೆಂಡ್ನ ಕರ್ಮೆಡಕ್ ದ್ವೀಪದ ಸುಮಾರು 34 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ದಾಖಲಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ದಾಖಲಾದ ಅತ್ಯಂತ ದೊಡ್ಡ ಪ್ರಮಾಣದ ಭೂಕಂಪನವಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಭೂಕಂಪನ ಸಂಭವಿಸಿದ ಬಳಿಕ ಭೂಕಂಪನ ಸರ್ವೇಕ್ಷಣಾ ಇಲಾಖೆ ಸುನಾಮಿ ಎಚ್ಚರಿಕೆ ನೀಡಿತ್ತು. ಎರಡನೇ ಬಾರಿಗೆ ಪ್ರಧಾನಿಯಾದ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಲು ಕಲಬುರಗಿಯಿಂದ ಸೈಕಲ್ ಮೇಲೆ ದೆಹಲಿಗೆ ಹೊರಟಿದ್ದ ವೃದ್ಧನಿಗೆ ಮಾರ್ಗ ಮಧ್ಯೆ ರಸ್ತೆ ಅಪಘಾತವಾಗಿದ್ದು ಅವರನ್ನ ಕಲಬುರಗಿ ನಗರದ ಇಎಸ್ಐ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು. ಕಲಬುರಗಿ ಜಿಲ್ಲೆ ಕಾಳಗಿ ಪಟ್ಟಣದ ನಿವಾಸಿ 67 ವರ್ಷದ ಸುಭಾಷ್ ಪರಿಟ್ ಎಂಬ ವೃದ್ಧ ತಮ್ಮ ಸೈಕಲ್ ಮೇಲೆ ಮೋದಿಗೆ ಅಭಿನಂದನೆ ಸಲ್ಲಿಸಲು ತೆರಳುವಾಗ ಮಹಾರಾಷ್ಟ್ರದ ನಾಂದೇಡ್ ಬಳಿ ಆಯತಪ್ಪಿ ನೆಲಕ್ಕೆ ಬಿದ್ದು ಗಾಯಗೊಂಡಿದ್ದಾರೆ. ಕಾಲು ಹಾಗೂ ತಲೆ ಭಾಗಕ್ಕೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗಿದೆ. ವೃದ್ಧನಿಗೆ ಅಪಘಾತವಾದ ವಿಷಯ ಅರಿತು ಕಲಬುರಗಿಯ ಬಿಜೆಪಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನು ನಾಂದೇಡದಿಂದ ಕಲಬುರಗಿಗೆ ಕರೆತಂದು ಇಎಸ್ಐ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಈಗ ವೃದ್ಧ ಸುಭಾಷ್ ಪರಿಟ್ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಜಾಧವ್ ಆಸ್ಪತ್ರೆಗೆ ಭೇಟಿ ನೀಡಿ ವೃದ್ಧನ ಯೋಗಕ್ಷೇಮ ವಿಚಾರಿಸಿದರು. ನಾವು 7ನೇ ತಾರೀಕು ದಿಲ್ಲಿಗೆ ಪ್ರಯಾಣ ಮಾಡಿದ್ವಿ ಸರ್, ಭರತನೂರು ಮಠದಿಂದ. ಮಹಾರಾಷ್ಟ್ರದಾಗ ಹೋಗಿದ್ದು ನಾನು. ಮಹಾರಾಷ್ಟ್ರದಾಗ ಹೋದಾಗ ಸುಮಾರು ಅಂದರೆ ಒಂದು 450-500 ಕಿಲೋಮೀಟ್ರ್ ಹೋಗಿದ್ದು ಸರ್. ನಾನು ಒಂದು ಲಾರಿ ಬತ್ತು ಸರ್, ಅಲ್ಲಿ ಲಾರಿ ಬಂದು ಒಂದು ಎಮ್ಮಿ ಬಂತು ಸರ್. ನಾನು ಸೈಕಲ್ನಲ್ಲಿ ಹೊಡೆದಿದ್ದ ಅಂದು ನಂದು ಮೇನ್ ಅಂದ್ರೆ ಸೈಕಲ್ ಮೇಲೆ ಯಾತ್ರ ಅಂತ ನಾನು ನಿರ್ಧಾರ ಮಾಡಿಕೊಂಡಿದ್ದೆ. PM ನರೇಂದ್ರ ಮೋದಿಗೆ ನಾವು ಸೈಕಲ್ ಯಾತ್ರದಿಂದ ಹೋಗಿ ಭೇಟಿಯಾಗಿ ಬರಬೇಕು, ನಂದೇನು ಷರತ್ತುಗಳು ಏನು ಇದ್ದಿದ್ರು ಸರ್, ನಿಜವಾಗಿ ಅವ್ರಿಗೆ ಹೋಗಿ ಭೇಟಿಯಾಗಿ ಬರಬೇಕು ಅಂತ. ಏನು ನಾನು ಒಂದು ಎರಡು ಬೇಡಿಕೆ ಇದ್ದರೂ ಅವ್ರು ಯಾವ್ದಾದ್ರು ಹೆಚ್ಚು ತಯಾರು ಮಾಡಮ್ಮ ಅಂತ ನಾನು ಮಾಡ್ಕೊಂಡು ಹೋಗಿದ್ದೆ ಸರ್. ನಾನು
ಏನು ಅಲ್ಲಿ ನಡುವ ಕಾಲಕ್ಕೆ ಏನಾಯ್ತು ಸರ್, ನನಗೆ ಗಾಡಿ ಮೇಲಿನ ಬಿದ್ದು ನನಗೇನು ಯಾವುದು ಡ್ಯಾಶ್ ಆಗಿಲ್ಲ ಸರ್, ಅಲ್ಲಿ ಎಮ್ಮಿನೂ ಡ್ಯಾಶ್ ಆಗಿಲ್ಲ, ನೆಕ್ಸ್ಟ್ ಲಾರಿನೂ ಡ್ಯಾಶ್ ಆಗಿಲ್ಲ, ನಾ ಎಕ್ದಮ್ ಬಿದ್ದೇನೆ ಸರ್. ಅವಾಗ ಅಲ್ಲಿ ಕೆಲವರು ಹಾರಿ ಮೇಲೆ ಹೋಗೋ ನಿಮ್ಮಂಥವ್ರು ಸರ್ ಬಂದು ಸೈಕಲ್ ಮೋಟ್ರ್ ಮೇಲೆ ಟೂ ವೀಲರ್ ಮೇಲೆ ಹೊಂಟಿದ್ರು, ಅಪ್ಪ ಕಾಮಲೆ ಅಂದ್ರೆ ನಮ್ಮ ಕರ್ನಾಟಕ ವಲಯ ಅಂತ ನಾನು ಅಂದರು. ಕಾಂಜಾರಿ ಅಂದ್ರೆ ನಾ ಸುಮ್ಮನೆ ಅವರಿಗೆ ಎಲ್ಲ ನನ್ನೆಲ್ಲ ಎಲ್ಲ ರೆಕಾರ್ಡ್ಸ್ ನನ್ನ ಬಂದಿದ್ದು ಸರ್ ವರ್ಷು ಏನದ ನಂದು, ಯಾಕಂದ್ರೆ ನಂದು ಒಳಗೆ ಅಂಡರ್ಲೈನ್ದಾಗ ಇದ್ದು ಸರ್ ಅವು ಅಂಥದ್ದು ಕೇಳೋಂಥ ಪ್ರಶ್ನೆಯೇ ಬಂದಿದ್ದು. ಆದಾಗ ಅವ್ರು ನನಗೆ ಕೇಳಿದ್ರು ನೀವು ಏನು ಹೇಳಿದ್ರೆ ಪೌರ ಡೈವಿ ನಡೆದಿನಿ ಪೌರ ಡೈವಿನಿಂದ ಮತ್ತೆ ಮುಂದಕ್ಕೆ ನಂದು ಏನು ಮಾಡ್ದೆ ನಾ ಯಾರಿಗೆ ಯಾಕೆ ಅದು ಹೇಳಬೇಕು ಅಂತ ಹಿಂಗೆ ವಿಚಾರಲಿಂದ ನಾ ಯಾರಿಗೂ ಸಲಹೆ ಸೂಚನೆ ಕೊಟ್ಟಿಲ್ಲ ಸರ್. ನಿಜವಾಗಿ ಬೇಡಿಕೆ ಬೇಡಿಕೆ ನಾನು ಗುರುವಿನ ಗದ್ದಿಗೆ ನಮಸ್ಕಾರ ಮಾಡಿದ್ದೆ. ಇವಿಷ್ಟು ಈವರೆಗಿನ ಅಪ್ಡೇಟ್ಸ್.